ಬ್ರಹ್ಮನ ತಪಸ್ಸು ಮಾಡಿದ್ರು, ಶಿವನನ್ನು ತಪಸ್ ಮಾಡಿದ್ರು, ಒಂದು ಕಾಲಲ್ಲಿ ನಿಂತರು, ಇದನ್ನು ಹೇಳಿದ್ದೀವಿ. ಈ ಹುಡುಗಿ ಪಡಿಬೇಕಾದ್ರೆ ಒಂದು ಕಾಲಿನ ತಪಸ್ ಮಾಡಿದ್ನೇನೋ. ಈ ಒಂಟಿ ಕಾಲು ಯಾವಾಗ ಉಪಯೋಗಕ್ಕೆ ಬರುತ್ತೆ? ತುಂಬ ಹಾಸ್ಯ, ಅದು ರಿಯಲ್ ಕಾಮನ್ ಸೆನ್ಸ್. ಪ್ಯಾಂಟ್ ಹಾಕ್ಕೊಳ್ಳೋವಾಗ ಯಾಕೆ ಮಾಡಬೇಕು, ಯಾವಾಗ ಮಾಡಬೇಕು, ಯಾವಾಗ ಉಪಯೋಗಕ್ಕೆ ಬರುತ್ತೆ? ಯೋಗ ರಿಸರ್ಚರ್ ಆಗಿದ್ದರೆ ಇದೆಲ್ಲ ಸೈಂಟಿಫಿಕ್ನೆಸ್ ಬೇಕು. ಆದರೆ ಸಾಧಾರಣ ಜನಕ್ಕೆ ನಾವು ಮಾಡ್ತಾ ಇರೋ ಚೆನ್ನಾಗಿದೆ ಅಂತ ಅನ್ನಿಸ್ಬೇಕು, ನನ್ನ ಒಳಗಡೆ ಒಂದು ಖುಷಿನೂ ಆಗಬೇಕು. ಇಂಪ್ಲಿಮೆಂಟೇಷನ್ ಬರದೇ ಇದ್ದರೆ ಆಸನ ಮಾಡಿ ಏನು ಯೂಸು? ಖರ್ಚಿಗೆ ನಮಗೆ ಗೊತ್ತೇ ಇಲ್ಲದೆ ಇದ್ದರೆ ಸಂಪಾದನೆ ಹಾಕಬೇಕು. ಲಾಸ್ಟ್ ಎಪಿಸೋಡ್ನಲ್ಲಿ ಕಾಮನ್ ಸೆನ್ಸ್ ಬಗ್ಗೆ ಸಖತ್ ಇಂಟ್ರೆಸ್ಟಿಂಗ್ ಆಗಿರೋ ಒಂದಷ್ಟು ವಿಷಯಗಳನ್ನ ಡಿಸ್ಕಸ್ ಮಾಡಿದ್ವಿ. ಯೋಗಾತ್ಮ ಶ್ರೀಹರಿ ಅವರು, ರೆಗ್ಯುಲರ್ ನಮ್ಮ ಲೈಫಲ್ಲಿ ನಾವು ಅನ್ಕೊಳ್ಳೋದೇನು, ಪ್ರಾಕ್ಟೀಸ್ ಅಂತ ಅನ್ಕೊಳ್ಳೋದೇನು, ಬ್ಲೈಂಡ್ ಪ್ರಾಕ್ಟೀಸ್ ಏನು, ಅದಕ್ಕೊಂಚೂರು ಕಾಮನ್ ಸೆನ್ಸ್, ಎಕ್ಸ್ಟ್ರಾಡಿನರಿ ಕಾಮನ್ ಸೆನ್ಸ್ ಆ್ಯಡ್ ಮಾಡಿದ್ರೆ ಎಷ್ಟು ಹಾಸ್ಯಮಯವಾಗಿರುತ್ತೆ ಆ್ಯಂಡ್ ಎಕ್ಸಾಕ್ಟಾಗಿ ನಮ್ಗೆ ಏನು ಅಂತ ಅರ್ಥ ಆಗುತ್ತೆ ಅಂತ ಹೇಳಿದ್ದಾರೆ. ಇನ್ ಕಂಟಿನ್ಯೂಯೇಷನ್ ಟು ದ್ಯಾಟ್, ನಾವು ಯೋಗಾತ್ಮ ಶ್ರೀಹರಿ ಅವರು ಬೇಸಿಕಲಿ ಯೋಗಾತ್ಮ, ಸೊ ಯೋಗನ 50 ವರ್ಷಗಳಿಂದ ಪ್ರಾಕ್ಟೀಸ್ ಮಾಡ್ಕೊಂಡು ಬರ್ತಾನೆ ಇದ್ದಾರೆ. ಯೋಗದಲ್ಲೂ ಆ ಥರದ್ದೇನಾದರೂ ಇದೆಯಾ, ಇದ್ದರೆ ಏನು, ಹೇಗಿರುತ್ತೆ, ಯಾಕೆ ಹಾಗೆ, ತಿಳ್ಕೊಳ್ಳೋಣ. ಸೊ ಐ ಹೋಪ್ ಇಟ್ ವಿಲ್ ಬಿ ಇಂಟ್ರೆಸ್ಟಿಂಗ್. ಸರ್, ವೆಲ್ಕಮ್ ಟು ದಿ ಶೋ. ಯೋಗ ಈಗ ಲಾಸ್ಟ್ ಎಪಿಸೋಡ್ಸಲ್ಲೆಲ್ಲ ನೀವು ಹೇಳಿದ್ರೆ ಒಂದಷ್ಟು ತಮಾಷೆಯಾಗಿತ್ತು, ಸಖತ್ ನಕ್ಕಿದ್ವಿ, ಬಟ್ ಎಲ್ಲೋ ಒಂದು ಕಡೆ ಅದಕ್ಕೆ ರೀಸನಿಂಗ್ ಇತ್ತು, ಎಸ್ ಅಂತ ಲಾಜಿಕಲ್ ಅಂತ ಅನ್ನಿಸ್ತು. ಯು ಬೀಯಿಂಗ್ ಅ ಯೋಗ ಪ್ರಾಕ್ಟೀಷನರ್ ಅಥವಾ ಯೋಗ ಟೀಚರ್, ಎಷ್ಟೋ ವರ್ಷಗಳಿಂದ ಯೋಗ ಹೇಳ್ಕೊಡ್ತಾ ಇದ್ದೀರಾ, ಯೋಗದಲ್ಲೂ ಆ ಥರದ್ದು ಏನಾದರೂ ಕಾಮನ್ ಸೆನ್ಸ್ ಅಪ್ಲಿಕೇಶನ್ನು, ಈ ಥರ ಒಂದು ತಮಾಷೆಗಳು, ಕ್ವಾಟ್ಲೆಗಳೆಲ್ಲ ಇದೆಯಾ? ಯೋಗನೇ ಕಾಮನ್ ಸೆನ್ಸ್. ಹೆಂಗೆ? ಆಸನಗಳನ್ನು ನೋಡಿದ್ದೀರಾ, ಮಾಡಿದ್ದೀರಾ? ಹೌದು. ಏನು ಗೊತ್ತಾ ಅದು? ಪೋಶ್ಚರ್ಸ್. ಏನು ಗೊತ್ತಾ ಅದು? ಬಾಡಿ ಮೂಮೆಂಟ್. ಅಷ್ಟೇನಾ? ನೀವೇ ಹೇಳಬೇಕು ಇದಕ್ಕಿನ್ನ ಮುಂದೆ. ನಾವು ಈ ಪ್ರಕೃತಿಯನ್ನು, ಪ್ರಾಣಿಗಳನ್ನು ಅಬ್ಸರ್ವ್ ಮಾಡಿರ್ತೀವಿ. ಅದು ಬೆಳಗ್ಗೆ ಎದ್ದ ತಕ್ಷಣ ಏನು ಮಾಡುತ್ತೆ? ಮೈ ಮುರಿಯುತ್ತೆ. ಹೌದು. ಹೇಗೇಗೆ ಮೈ ಮುರಿದಿದ್ದೀವಿ ಅದೆಲ್ಲ ಒಂದೊಂದು ಆಸನ. ಸೊ ತುಂಬ ಸೈಂಟಿಫಿಕ್ ಆಗಿ ನೋಡೋದು ಬೇಡ, ತುಂಬ ಸೀರಿಯಸ್ ಆಗೋ ಬೇಡ. ಹಾಂ, ಯೋಗ ರಿಸರ್ಚರ್ ಆಗಿದ್ದರೆ ಇದೆಲ್ಲ ಸೈಂಟಿಫಿಕ್ನೆಸ್ ಬೇಕು. ಆದರೆ ಸಾಧಾರಣ ಜನಕ್ಕೆ ನಾವು ಮಾಡ್ತಾ ಇರೋ ಚೆನ್ನಾಗಿದೆ ಅಂತ ಅನ್ನಿಸ್ಬೇಕು, ನನ್ನ ಒಳಗಡೆ ಒಂದು ಖುಷಿನೂ ಆಗಬೇಕು ಅಂಥದ್ದೊಂದು ನಾನೊಂದಷ್ಟು ಹುಡ್ಕೊಂಡಿದ್ದೀನಿ. ಓಕೆ. ನಂಗೂ ತಮಾಷೆ ಅನ್ನಿಸ್ತು, ಹೇಳುವಾಗಲೂ ತಮಾಷೆ ಅನ್ಸುತ್ತೆ. ಲೈಕ್ ನಮ್ಮಲ್ಲಿ ತಾಡಾಸನ ಅಂತ ಮಾಡ್ತಾರೆ, ಸೂರ್ಯ ನಮಸ್ಕಾರದಲ್ಲಿ ತಾಡಾಸನ, ಊರ್ಧ್ವಾಸನ, ತಾಡಾಸನ ಅಂತ ಮಾಡ್ತಾರೆ. ಅಂದರೆ ಕೈ ಮೇಲಕ್ಕೆ ಎತ್ಕೊಂಡು ನಿಂತ್ಕೊಳ್ಳೋದು. ಯಾಕೆ ಮಾಡಬೇಕು, ಯಾವಾಗ ಮಾಡಬೇಕು, ಯಾವಾಗ ಉಪಯೋಗಕ್ಕೆ ಬರುತ್ತೆ? ಸೂರ್ಯ ನಮಸ್ಕಾರ ಮಾಡುವಾಗಲೇ ಮಾಡ್ತೀವಿ. ಹ್ಞೂ, ಮಾಡ್ತೀವಿ. ಉಪಯೋಗಕ್ಕೆ ಯಾವಾಗ ಬರುತ್ತೆ? ಸೈಂಟಿಫಿಕಲಿ ಕೇಳಿದಾಗ ಬ್ಯಾಕ್ ಬೋನ್ ಎಲ್ಲ ಚೆನ್ನಾಗುತ್ತೆ, ಸ್ಟ್ರೆಂತ್ ಆಗುತ್ತೆ, ಡಿಸ್ಕ್ಗಳಿಗೆ ಜಾಗ ಸಿಗುತ್ತೆ, ಫ್ಯಾಟ್ ಕರಗುತ್ತೆ, ಇದೆಲ್ಲ ಸೈಂಟಿಫಿಕಲಿ. ಓಕೆ. ಸತ್ಯನೂ ಕೂಡ ಅದು ಕರೆಕ್ಟ್. ಆದರೆ ಅದರ ಜೊತೆಗೆ ಉಪಯೋಗಕ್ಕೆ ಬರಬೇಕಲ್ಲ ನಾವು. ಕಲ್ತಿದ್ದೀವಿ, ಇಂಪ್ಲಿಮೆಂಟೇಷನ್ ಕಲ್ತಿದ್ದೀವಿ, ಇಂಪ್ಲಿಮೆಂಟೇಷನ್ ಬರಬೇಕಲ್ಲ, ಉಪಯೋಗಕ್ಕೆ ಬರಬೇಕಲ್ಲ. ಯಾವಾಗ? ಯಾವಾಗ? ಅಟ್ಟದ ಮೇಲೆ ಏನೋ ಇಟ್ಟಿದ್ದೀವಿ, ಮೇಲ್ಗಡೆ ತಾರಸಿ ಹತ್ರ ಏನೋ ಇಟ್ಟಿದ್ದೀವಿ. ನೀವುಗಳು ಇನ್ ಪರ್ಟಿಕ್ಯುಲರ್ ಹಂಗೆ ಎಲ್ಲ ಅಡುಗೆ ಮನೆಯಲ್ಲಿ ಜೋಡಿಸಿಟ್ಟಿರ್ತೀರಿ, ಆ ಜೋಡಿಸಿಟ್ಟಿರೋವಾಗ ಎತ್ಕೊಳ್ಳೋದು ಬೇಡವಾ? ಅದಕ್ಕೊಂದು ಸ್ಟ್ರೆಚ್ ಬೇಡವಾ? ಪ್ರಾಕ್ಟೀಸ್ ಇಲ್ಲದೆ ಸ್ಟ್ರೆಚ್ ಮಾಡಿ ಎತ್ಕೊಂಡ್ಬಿಟ್ರೆ, ಹಿಡ್ಕೊಂಡ್ಬಿಟ್ರೆ, ಕ್ಯಾಚ್ ಆಗ್ಬಿಟ್ರೆ. ಓಕೆ. ಹಾಗಿದ್ರೆ ಎಲ್ಲ ಆಸನಗಳಿಗೂ ಹಿಂಗೆ ಒಂದು ರೀಸನಿಂಗ್, ಲಾಜಿಕ್ ಇದೆಯಾ? ರೀಸನಿಂಗ್ ನಾವು ಕೊಟ್ಕೋಬೇಕು. ಓಕೆ. ಸರಿನಾ ಅಲ್ವಾ? ಸರಿನೇ, ಅನ್ಡಿನಯಬಲ್. ಸೈಂಟಿಫಿಕ್ ಆಗಿ ಅದು ಬೇರೆ, ಕರೆಕ್ಟ್. ಕಾಮನ್ ಸೆನ್ಸಲ್ಲಿ ಹೀಗೆ ಹಾಸ್ಯದಲ್ಲಿ ನೋಡ್ಬೋದು. ಪರ್ಫೆಕ್ಟ್. ಪರಿವೃತ್ತಗಳು ಅಂತ ಇದೆ. ಪರಿವೃತ್ತ ಅಂತಂದ್ರೆ ತಿರುಗಿಸುವಿಕೆ, ಟ್ವಿಸ್ಟ್ ಅಂತ. ಹಿಂಗೆ ತಿರುಗಿಸೋದು ಯಾವಾಗ ಮಾಡಬೇಕು, ಯಾಕೆ ಮಾಡಬೇಕು? ಈಗ ನಿಮ್ಗೆ ಕಾಮನ್ ಸೆನ್ಸ್ ಅರ್ಥ ಆಗಿದೆ. ಯಾರು ಕರೆದಿದ್ದಾರೆ, ಹಿಂದೆ ತಿರುಗಿ ನೋಡಬೇಕು, ನೆಕ್ ಎಕ್ಸಸೈಸ್ ಮಾಡಿ ತಿರುಗಿಸಿ. ಯಾವಾಗ? ಯಾವಾಗ ಅಂದರೆ ಹಿಂದೆ ತಿರುಗಬೇಕಾಗಿ ಬಂದಾಗ. ಅಷ್ಟೇ, ರೈಟ್. ಇಷ್ಟೇನಾ? ಕರೆಕ್ಟ್. ಸಖತ್ ತಮಾಷೆ ಆಗಿದೆ, ಇದನ್ನ ಹಿಂಗೂ ಯೋಚನೆ ಮಾಡ್ಬೋದಾ ಅಂತ ಅನ್ಸುತ್ತೆ. ಇನ್ನೊಂದಷ್ಟು ಇಂಟ್ರೆಸ್ಟಿಂಗ್ ಆಸನ ಹೇಳಿ. ಈಗ ನಮ್ಮಗಳಿಗೆ, ನಾನು ಆಫೀಸಲ್ಲಿ ಕೆಲಸ ಮಾಡ್ತೀನಿ, ಹಿಂದ್ಗಡೆ ನನ್ನ ನಾನು ಕೂತಿರುವ ಜಾಗದ ಹಿಂದ್ಗಡೆ ಫೈಲ್ಸ್ ಎಲ್ಲ ಇಟ್ಟಿರ್ತೀನಿ. ನಾವು ಫೈಲ್ ತಗೋಬೇಕು, ಪ್ರತಿ ಸಲ ಎದ್ದು ತಿರುಗಿ ಹೆಂಗೆ ತಗೊಳ್ಳೋದು, ತಿರುಗಿಸ್ತೀವಿ, ಹೆಲ್ಪ್ ಆಗುತ್ತೆ. ನೋಡ್ತೀವಿ, ತಿರುಗಿಸ್ತೀವಿ, ಕೈ ಹಿಂಗೆ ಹಾಕಿ ತಗೋತೀವಿ. ಇದೆಲ್ಲವೂ ಆಸನಗಳಿಂದ, ಪ್ರಾಕ್ಟೀಸಿಂದ ಬಂದದ್ದಲ್ವಾ? ವಂಡರ್ಫುಲ್. ಇಂಪ್ಲಿಮೆಂಟೇಷನ್ ಬರದೇ ಇದ್ರೆ ಆಸನ ಮಾಡಿ ಏನು ಯೂಸು?
ಕರೆಕ್ಟ್. ಖರ್ಚಿಗೆ ನಮಗೆ ಗೊತ್ತೇ ಇಲ್ಲದೆ ಇದ್ರೆ ಸಂಪಾದನೆ ಹಾಕ್ಬೇಕು. ಹಾಗೆ ಖರ್ಚು ಈಸ್ ಇಂಪ್ಲಿಮೆಂಟೇಶನ್, ಸಂಪಾದನೆ ನಮ್ಮ ಜ್ಞಾನ. ವಾವ್, ಸರಿ. ಓಕೆ, ಇನ್ನೊಂದಷ್ಟು ಆಸನಗಳು ಹೇಳಿ. ದಿಸ್ ಇಸ್ ವೆರಿ ಇಂಟ್ರೆಸ್ಟಿಂಗ್, ಐ ಟೆಲ್ ಯು. ವೃಕ್ಷಾಸನ ಅಂತ ಮಾಡ್ತಾರೆ, ಅದರಲ್ಲಿ 5-6 ಪೋಸ್ಚರ್ಸ್ ಮಾಡ್ತಾರೆ. ವೃಕ್ಷಾಸನ 1, ವೃಕ್ಷಾಸನ 2. ವೃಕ್ಷ ಅಂದರೆ ಒಂಟಿ ಕಾಲಲ್ಲಿ ನಿಂತ್ಕೊಂಡು ತಪಸ್ ಮಾಡೋದು. ನಾವು ಪಿಕ್ಚರ್ಗಳಲ್ಲಿ ನೋಡಿದ್ದೀವಿ, ಯಾರೋ ಬ್ರಹ್ಮನ ತಪಸ್ ಮಾಡಿದ್ರು, ಶಿವನನ್ನು ತಪಸ್ ಮಾಡಿದ್ರು, ಒಂದು ಕಾಲಲ್ಲಿ ನಿಂತರು. ಇದನ್ನು ಹೇಳಿದ್ದೀವಿ, ಈ ಹುಡುಗಿ ಪಡಿಬೇಕಾದ್ರೆ ಒಂದು ಕಾಲಿಂದ ತಪಸ್ ಮಾಡಿದ್ನೇನೋ, ಅಥವಾ ಈ ಹುಡುಗಿನೇ ಒಂದು ಕಾಲಲ್ಲಿ ನಿಂತು ತಪಸ್ ಮಾಡಿದ್ಲೇನೋ, ಇದೆಲ್ಲ ಹೇಳ್ತೀವಲ್ವಾ. ಈ ಒಂಟಿ ಕಾಲು ಯಾವಾಗ ಉಪಯೋಗಕ್ಕೆ ಬರುತ್ತೆ ಹೇಳಿ. ತುಂಬ ಹಾಸ್ಯ, ಅದು ರಿಯಲ್ ಕಾಮನ್ ಸೆನ್ಸ್. ಪ್ಯಾಂಟ್ ಹಾಕೊಳ್ಳೋವಾಗ ಅಲ್ವಾ? ಅಭ್ಯಾಸ ಇಲ್ಲದೆ ಇದ್ರೆ, ಅಭ್ಯಾಸ ಇಲ್ದೇ ಬಿದ್ದೋಗ್ತೀವಿ. ಕರೆಕ್ಟು. ಹಾಗಾಗಿ ಒಂಟಿ ಕಾಲಿನ ಅಭ್ಯಾಸ ಮಾಡ್ಕೋತೀವಿ. ಯಾವಾಗ ಉಪಯೋಗಕ್ಕೆ ಬರುತ್ತೆ ದಿನ ಅಲ್ವಾ? ಸೈಂಟಿಫಿಕ್ನೆಸ್ ಬೇರೆ, ನಮಗೆ ಬ್ಯಾಲೆನ್ಸ್ ಸಿಗುತ್ತೆ. ಕರೆಕ್ಟ್, ಕಾಲಲ್ಲಿ ಬ್ಯಾಲೆನ್ಸ್ ಸಿಗುತ್ತೆ. ವೃಕ್ಷಾಸನ ಮಾಡುವಾಗ ಏಜ್ ಆಗ್ತಾ ಆಗ್ತಾ ಇಂಬ್ಯಾಲೆನ್ಸಸ್ ಜಾಸ್ತಿ ಆಗುತ್ತೆ. ಹೆಜ್ಜೆ ಇಡುವ ಹೆಜ್ಜೆಯ ಕ್ಯಾಲ್ಕುಲೇಷನ್ ಗೊತ್ತಾಗಲ್ಲ. ಈ ಪ್ರಾಕ್ಟೀಸ್ ಮಾಡಿದರೆ ಕಾನ್ಸಂಟ್ರೇಷನ್ ಸೂಪರ್ಬ್ ಆಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಮಕ್ಕಳು ಮಾಡಲೇಬೇಕಾಗಿರೋಂಥದ್ದು ಬ್ಯಾಲೆನ್ಸ್ ಅಭ್ಯಾಸ ಆಗಿಬಿಡುತ್ತೆ, ಫೋಕಸ್ ತುಂಬ ಚೆನ್ನಾಗಾಗತ್ತೆ. ಓಕೆ, ಅಂದರೆ ಈ ಆಸನ ಮಾಡ್ತಾ ಮಾಡ್ತಾ ಆ ಎಕ್ಸ್ಟ್ರಾ ಕ್ವಾಲಿಟೀಸ್ ಏನಿರುತ್ತೆ ಅದೆಲ್ಲ ಬರುತ್ತೆ. ಅಂದರೆ ಫಿಸಿಕಲಿ ಮೆಂಟಲಿ ಎಲ್ಲ ಅಲೈನ್ ಆಗ್ತದೆ, ಎಲ್ಲ ಅಲೈನ್ ಆಗ್ತದೆ, ಫಸ್ಟ್ ಕ್ಲಾಸ್ ಆಗುತ್ತೆ. ಆದರೆ ಈ ಹೀಗೂ ನೋಡಿ, ಉಪಯೋಗಕ್ಕೆ ಬರುವ ಆಕ್ಟಿವಿಟಿಗಳನ್ನು ನೋಡಿ. ವಂಡರ್ಫುಲ್. ಉತ್ಥಾನಾಸನ ಅಂತ ಮಾಡಿಸ್ತಾರೆ. ಓಕೆ, ಸೂರ್ಯ ನಮಸ್ಕಾರದಲ್ಲಿ ಊರ್ಧ್ವಾಸನ, ಉತ್ಥಾನಾಸನ ಫಾರ್ವರ್ಡ್ ಬೆಂಡ್ ಮಾಡೋದು ಅಂತ. ಯಾವಾಗ? ಇವಾಗ ಏನಾರ ಕೆಳಗೆ ಬಿದ್ದೋಗಿದ್ರೆ. ಹಾ, ಗೊತ್ತಾಯ್ತು ಅಲ್ವಾ? ಬಕೆಟ್ ಎತ್ಕೊಳ್ಳೋದು ಹೆಂಗೆ? ಕೆಳಗೆ ಬಿದ್ದಿರುವ ಇಟ್ಟಿರುವ ಪಾತ್ರೆಯನ್ನು ಎತ್ಕೊಳ್ಳೋದು ಹೇಗೆ? ಹೆಂಗೆ? ಫ್ರಂಟ್ ಬೆಂಡ್ ಆಗಿ, ಬೆಂಡ್ ಆಗಿ ತಗೊಳ್ತೀವಿ ಅಷ್ಟೇ. ಇಂಪ್ಲಿಮೆಂಟೇಷನ್ಗೆ ಉಪಯೋಗಕ್ಕೆ ಬರಲಿ ಅಂತಾನೆ ನಾವು ಇದೆಲ್ಲ ತಗೊಳ್ಳೋದು. ರೈಟ್, ಆಸನಗಳನ್ನು ಮಾಡೋದೇ ಯಾಕೆ? ಹೀಗೆ ಅಭ್ಯಾಸ ಇಲ್ಲದೆ ಬೆಂಡ್ ಮಾಡುವಾಗ ಬ್ಯಾಕ್ ಹಿಡಿಬೋದು, ಸ್ಲಿಪ್ ಡಿಸ್ಕ್ ಆಗ್ಬೋದು. ಅಭ್ಯಾಸ ಇದೆಪ್ಪ, ನಂಗೆ ಫ್ರೆಂಡ್ ಬ್ರೆಂಡ್ ಮಾಡಿ ಎತ್ಕೊಳ್ಳೋಕ್ಕೆ ಬರುತ್ತೆ ಅಷ್ಟೆ. ವೆರಿ ನೈಸ್, ವೆರಿ ಇಂಟ್ರೆಸ್ಟಿಂಗ್. ಇಷ್ಟೇ ಆಸನಗಳಂದ್ರೆ ಇಷ್ಟೇ. ಇಷ್ಟು ಸುಲಭದಲ್ಲಿ ಸಾಮಾನ್ಯ ಜನಕ್ಕೆ ಅರ್ಥ ಆಗ್ಬೇಕು, ಓ ಇದರಿಂದ ನಂಗೆ ಉಪಯೋಗ ಇದೆ ಅಂತ ಅನ್ನಿಸ್ಬೇಕು. ಲಂಗ್ ಎಕ್ಸ್ಪ್ಯಾನ್ಷನ್ನು, ಬ್ಲಡ್ ಪ್ಯೂರಿಫಿಕೇಷನ್ನು, ಆ ಆರ್ಗನ್ ಚೆನ್ನಾಗಾಗತ್ತೆ, ಈ ಆರ್ಗನ್ ಚೆನ್ನಾಗಾಗತ್ತೆ, ಬಿ ಪಿ ಕಡಿಮೆ ಆಗುತ್ತೆ, ಇದೆಲ್ಲ ಉಂಟು ಉಂಟು ಉಂಟು, ಅದೆಲ್ಲ ಸೈಂಟಿಫಿಕ್. ಕರೆಕ್ಟ್. ಅದರ ನೋಟ್ ಅದೆಲ್ಲ ಹೊರತಾಗಿ ನಂಗೆ ಇಷ್ಟಾರ್ಥ ಮಾಡ್ಕೊಳ್ಳಿಕ್ಕೆ ಆಗ್ಬೇಕು. ಈಗ ನಾ ಹೇಳ್ಕೊಟ್ಟಿದ್ದೀನಿ, ಇದೆಲ್ಲ ಮಾಡ್ತಾ ಇದ್ದಾರೆ ಎಲ್ಲರೂ. ನಾನು ಮತ್ತೆ ಮತ್ತೆ ಕೇಳ್ತೀನಿ ಕ್ಲಾಸ್ ನಾನು ತಗೊಂಡಾಗ, ಇದನ್ನ ಯಾಕೆ ಮಾಡ್ತಾ ಇದ್ದೀವಿ ಅಂತ ಕೇಳ್ತೀನಿ. ಎಲ್ಲರೂ ಒಂದ್ ವಾಯ್ಸ್ ಅಲ್ಲಿ ಹೇಳ್ತಾರೆ. ಸೊ ಇವಾಗ ಅದರ ಡೈಮೆನ್ಷನ್ ಚೇಂಜ್ ಆಗಿದೆ, ಥಾಟ್ ಪ್ರೊಸೆಸ್ ಚೇಂಜ್ ಆಗಿದೆ, ಹೌದಲ್ವಾ ಅಂತ ಎಲ್ರಿಗೂ ಅನ್ಸ್ಲಿಕ್ಕೆ ಶುರು ಆಗಿದೆ. ನಮ್ಮಲ್ಲಿ ಇನ್ನೊಂದು ಆಸನ ಇದೆ, ಗೋಮುಖಾಸನ ಅಂತ. ಈ ಕೈ ಹಿಂದೆ, ಈ ಕೈ ಹಿಂದೆ, ಇದು ಎರಡು ಕೈ ಹಿಡ್ಕೋಬೇಕು. ಯಾಕೆ ಮಾಡ್ತೀವಿ, ಯಾವಾಗ ಮಾಡ್ತೀವಿ? ಬೆನ್ನೇ ಕಡ್ತ ಅಷ್ಟೇ, ಬೆನ್ನಿಗೆ ನವೆ ಆಯ್ತು. ಕೆರೆಯೋರು ಯಾರಿದ್ದಾರೆ? ಇಲ್ಲ ಅಲ್ವಾ. ಸೋಪ್ ಹಾಕೋಬೇಕು, ಯಾರಿದ್ದಾರೆ? ಸೊ ಹಾಗೆ ನಮಗೆ ಒಂದು ಆಸನ ಅದು, ನಮ್ಮನ್ನು ನಾವೇ ಸರಿ ಮಾಡ್ಕೋತೀವಿ. ಕೇಳಿದ ತಕ್ಷಣ ಒಂದು ತಮಾಷೆ ಅನ್ಸುತ್ತೆ, ಬಟ್ ಆನ್ ಅ ವೆರಿ ಸೀರಿಯಸ್ ನೋಟ್ ಇಟ್ಸ್ ಸೋ ಟ್ರೂ. ಅದೇ ಪ್ರಾಕ್ಟಿಕಲ್. ರೈಟ್. ಎಲ್ಲ ಬೆಳಗ್ಗಿನಿಂದ ಸಂಜೆಯವರೆಗೆ ಬದುಕೋಕ್ಕೆ ಏನೇನು ಸ್ಥಿತಿಗಳು ಬೇಕು ಅಂದರೆ ಏನೇನು ಪೋಶ್ಚರ್ಸ್ ಬೇಕು, ಆ ಎಲ್ಲ ಪೋಶ್ಚರ್ಸು ನಮ್ಮಲ್ಲಿದೆ, ಅಭ್ಯಾಸ ಮಾಡಿಸಿಟ್ಟಿರ್ತೀವಿ. ಕರೆಕ್ಟ್. ನಿಕುಂಜಾಸನ ಅಂತ ಇದೆ. ನಿಕುಂಜಾಸನ ಅಂದರೆ ಚೈಲ್ಡ್ಸ್ ಪೋಶ್ಚರ್. ಮಗು ಮಲ್ಕೊಂಡಾಗ ಒಂಥರ ಮಲ್ಕೊಳ್ಳುತ್ತೆ, ಹಿಂಗೆ ವಿ ಶೇಪಲ್ಲಿ ಮಲ್ಕೊಳ್ಳುತ್ತೆ. ಅದಕ್ಕೆ ನಿದ್ದೆ ಬಂದಾಗ ಅಥವಾ ಎಚ್ಚರಾದಾಗ ಮಗು ಮಲ್ಕೊಳ್ಳೋದು ಹಾಗೆ ಹಾಗಾಗಿ ಅದಕ್ಕೆ ನಿಕುಂಜಾಸನ ಅಂತ. ನಿಕುಂಜ ಅಂದರೆ ಮಗು ಅಂತ. ಮಗುವಿನ ಪೋಶ್ಚರಲ್ಲಿ ಇರುತ್ತೆ. ಯಾವಾಗ ಯಾವಾಗ ಅಂತಂದರೆ ಕಾಯಿನ್ ಬಿದ್ದೋಗಿದೆ, ಸೋಫಾ ಕೆಳಗೆ ಹೊರಟೋಗಿದೆ, ಸೋಫಾ ಗ್ಯಾಪ್ ಇರೋದೇ ಇಷ್ಟು, ಸೋಫಾ ಎತ್ತಕ್ಕಾಗ್ತಾ ಇಲ್ಲ, ನೋಡಬೇಕಲ್ಲ ನೆಲದ ಮೇಲೆ ಒಂದು ಕಣ್ಣಾದರೂ ಇರಬೇಕಲ್ಲ, ಅಭ್ಯಾಸ ಮಾಡ್ತೀವಿ. ಚೆನ್ನಾಗಿ. ಅದಕ್ಕೆ ಇನ್ನೊಂದು ಭಾರದ್ವಾಜಾಸನ ಅಂತೂ ಅಂಥದ್ದೇ ಇದೆ, ಮಾಡ್ತೀವಿ. ವೆರಿ ನೈಸ್. ಇಷ್ಟು ಸುಲಭದಲ್ಲಿ ಅರ್ಥ ಮಾಡ್ಕೋಬೇಕು. ಸೊ ನಮ್ಮ ನಿತ್ಯ ಜೀವನದಲ್ಲಿ ನಮ್ಮ ಫಿಸಿಕಲ್ ಆಕ್ಟಿವಿಟಿಗೆ ಏನು ಬೇಕೋ ಅದೆಲ್ಲದಕ್ಕೆ ಯೋಗದಲ್ಲಿ ಆಪ್ಷನ್ ಇದೆ. ಯೋಗ ಮಾಡೋದೇನೆ ಇದೆಲ್ಲದಕ್ಕೆ ಅನುಕೂಲ ಆಗಲಿ ಅಂತ, ಫ್ಲೆಕ್ಸಿಬಲ್ ಆಗಿ ಅಂತ, ಉಪಯೋಗಕ್ಕೆ ಬರಲಿ ಅಂತ. ಎಕ್ಸಾಕ್ಟ್ಲಿ. ಮಾಡಿಟ್ಕೊಂಡು ಕತ್ತಿ ಯುದ್ಧಕ್ಕೆ ಕತ್ತಿ ರೆಡಿ ಮಾಡ್ಕೊಂಡಿದ್ದೀವಿ,
ಕತ್ತಿಯ ಉಪಯೋಗ ಯಾವಾಗ ಬರೋದು? ಯುದ್ಧದಲ್ಲೇ ಬರೋದು. ಹೋದಾಗ ಆದ್ರೆ ಆ ಸ್ಥಿತಿ ಯಾವಾಗ ಅವತ್ತಿಗೆ ಉಪಯೋಗಕ್ಕೆ ಬರುತ್ತೆ ಅಂತ ನಾವು ಅವತ್ತಿಗೆ ಸಾಣೆ ಹಿಡಿಯಕ್ಕಾಗತ್ತಾ? ಕತ್ತಿ ತಗೊಂಡ್ಬರಕ್ಕಾಗತ್ತೆ. ಏನೇನು ವೆಪನ್ಸ್ ಬೇಕು ರೆಡಿ ಮಾಡ್ಕೋತೀವಿ. ಯಾವಾಗ? ವೆನ್ ಯು ಆರ್ ಅಟ್ ಪೀಸ್. ಹಾಗೆ ಬೆಳಗ್ಗೆಯಿಂದ ಸಂಜೆವರೆಗೂ ನಾವೇನೇನು ಕೆಲಸ ಮಾಡಬೇಕು ಬೆಳಗ್ಗೆ ತಯಾರು ಮಾಡ್ಕೋತೀವಿ. ಪೋಸ್ಟರ್ಸ್ ಇಂತಿಂಥದ್ದು ಬರಬಹುದು, ಈ ಪೋಸ್ಟರ್ಸ್ ಬಂದಾಗ ನನಗೆ ಅನಾನುಕೂಲ ಆಗದೇ ಇರಲಿ ಅಂತ ಮಾಡೋದಿದೆ. ನೈಸ್, ಕರೆಕ್ಟ್. ದಂಡಾಸನ ಅಂತ ಮಾಡ್ತೀವಿ. ಯಾವಾಗ ಮಾಡ್ತೀವಿ? ಕೈಗಳಿಗೆ ಶಕ್ತಿ ಬರಲಿ, ಏನಾದ್ರು ಎತ್ಕೊಳ್ಳೋಕ್ಕಾಗಲಿ ಅಂತ ಮಾಡ್ತೀವಿ. ಹಾಗೆ ಪ್ರತಿಯೊಂದೂ ಕೂಡ ಆಸನಗಳೇ ಉಪಯೋಗಕ್ಕೆ ಬರುವಂಥದ್ದೇ. ವೆರಿ ನೈಸ್. ತುಂಬ ಲೈಟ್ ಹಾರ್ಟೆಡ್ ಆದ್ರೂ ದೇರ್ ವಾಸ್ ಲಾಜಿಕ್ ಇನ್ ಇಟ್. ತುಂಬ ಚೆನ್ನಾಗಿ ಆಸನಗಳು ಏನಕ್ಕೆ ಹೆಲ್ಪ್ ಆಗುತ್ತೆ, ನಿತ್ಯದಲ್ಲಿ ಹೆಂಗೆ ಇಂಪ್ಲಿಕೇಶನ್ ಆಗಿ ಬರುತ್ತೆ ಅನ್ನೋದನ್ನ ಚೆನ್ನಾಗಿ ಹೇಳಿದ್ರಿ.